ಮನೆ ಮಂದಿ ಮೇಲೆ ಗುರುಜಿ ಫುಲ್ ಗರಂ. ಮನುಷ್ಯನಿಗೆ ತಾಳ್ಮೆ ಎಂಬುದು ಎಷ್ಟರ ಮಟ್ಟಿಗೆ ಇರೋದಕ್ಕೆ ಸಾಧ್ಯ? ತುಂಬಾ ಪ್ರೆಷರ್ ಆದಾಗ ತಾಳ್ಮೆ ಎಂಬ ಕಟ್ಟೆ ಒಡೆಯುತ್ತೆ. ಅದು ಒಡೆದಾಗ ಎದುರುಗಿದ್ದವರು ಯಾರು ಬೇಕಾದರೂ ಅದರ ಅಪಾಯದಲ್ಲಿ ಸಿಲುಕಬಹುದು. ಇಂದು ಬಿಗ್ ಬಾಸ್ ಮನೆಯಲ್ಲಿ ಕಂಡದ್ದು ಕೂಡ ಅದೇ. ಆರ್ಯವರ್ಧನ್ ಗುರುಜಿಗೆ ಕೋಪ ಬಂದ್ರೆ ಏನಾಗಬಹುದು ಎಂಬ ಸುಳಿವು ಸಿಕ್ಕಿದೆ. ಆರ್ಯವರ್ಧನ್ ಗುರುಜಿ ಎಂದ ಕ್ಷಣ ನಿಮಗೆ ಯಾವ ಫೀಲ್ ಬರುತ್ತೆ ಅಂತ ಬಿಗ್ ಬಾಸ್ ಮನೆಯ ಯಾವ ಸದಸ್ಯನನ್ನು ಕೇಳಿದ್ರೂ ಎಲ್ಲರೂ ಹೇಳೋದು ಅವರು ಒಂದತರ ಮಗುವಿನ ತರ, ಅವರಿಗೆ ಮಗುವಿನಂತಹ ಮನಸ್ಸಿದೆ ಅಂತ. ಅದರ ಜೊತೆಗೆ ಇನ್ನೂ ಒಂದು ಮಾತು ಕೂಡ ಕೇಳಿ ಬಂದಿದೆ. ಗುರುಜಿಗೂ ಒಮ್ಮೊಮ್ಮೆ ಮನಸ್ಸಿಗೆ ನೋವಾಗುತ್ತೆ, ಆದರೂ ಆ ನೋವನ್ನು ತೋರಿಸಿಕೊಳ್ಳಲ್ಲ, ಬದಲಿಗೆ ಅವರೇ ಅನುಭವಿಸಿ ಖುಷಿಯನ್ನು ಹಂಚುತ್ತಾರೆ ಅಂತ. ಅದಷ್ಟೇ ಅಲ್ಲದೆ ಕೆಲವೊಮ್ಮೆ ಏನೇ ಪ್ರಶ್ನೆ ಕೇಳಿದ್ರೂ ಅದು ಗುರುಜಿಗೆ ಅರ್ಥವಾಗುವುದಿಲ್ಲ ಅಂತ ಕಾಣುತ್ತೆ, ಅಥವಾ ಅದಕ್ಕೆ ಸರಿಯಾದ ಉತ್ತರ ಕೊಡೋದಕ್ಕೂ ಬರಲ್ಲ. ಅದು ಈಗಾಗಲೇ ಕಿಚ್ಚ ಸುದೀಪ್ ವೇದಿಕೆಯಲ್ಲೂ ಕೂಡ ಪ್ರೂವ್ ಆಗಿದೆ. ಆದರೆ ಅದನ್ನು ಕಿಚ್ಚ ಸುದೀಪ್ ತಮಾಷೆಯಂತೆಯೇ ಬಿಂಬಿಸಿ ಸುಮ್ಮನಾಗಿದ್ದಾರೆ. ಗುರುಜಿಯ ಮುಖಭಾವವನ್ನು ಈ ಸಮಯದಲ್ಲಿ ನೋಡಿದರೆ ಅವರು ಅವರದ್ದೇ ಯೋಚನಾ ಲೋಕದಲ್ಲಿ ಇರ್ತಾರೆ ಎಂಬ ಭಾವನೆ ಬರುತ್ತೆ. ಇದೆಲ್ಲ ಗುರುಜಿಯ ಮೇಲೆ ಪ್ರಭಾವ ಬೀರಿದೆಯೇನು? ಮನೆಯಲ್ಲಿ ಯಾವಾಗಲೂ ಕೂಡ ಸೀರಿಯಸ್ನೆಸ್ ಇಲ್ಲದಂತೆ ಆಡುವುದು ಗುರುಜಿಗೆ ಕಿರಿಕಿರಿಯಾಗಿತ್ತು ಎನಿಸುತ್ತದೆ. ಅದೆಲ್ಲವನ್ನ ಇವತ್ತು ಒಂದೇ ಸಲ ಗುರುಜಿ ಹೊರಹಾಕಿದ್ದಾರೆ. ಇಂದಿಗೆ ಸೋಮಣ್ಣ ಕ್ಯಾಪ್ಟನ್ಸಿ ಮುಗಿದಿದೆ, ರೂಪೇಶ್ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಈ ಮಧ್ಯೆ ಕ್ಯಾಪ್ಟನ್ ಬಗ್ಗೆ ಏನನ್ನಿಸ್ತು, ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಎಂಬುದು ಮನೆಯ ಸದಸ್ಯರ ಟಾಸ್ಕ್ ಆಗಿರುತ್ತೆ. ಎಲ್ಲರೂ ಸೋಮಣ್ಣ ಅವರ ಕ್ಯಾಪ್ಟನ್ಸಿಗೆ ಸಮಾಧಾನಗೊಂಡಿದ್ದಾರೆ. ತಮ್ಮ ಅಭಿಪ್ರಾಯ ಹೇಳುವಂತಹ ಸರದಿ ಆರ್ಯವರ್ಧನ್ ಅವರಿಗೆ ಬಂತು. ಆಗ ಜೀವನದಲ್ಲಿ ಸಾಕಷ್ಟು ಕಷ್ಟವನ್ನು ಹೇಳಿಕೊಳ್ಳುತ್ತಾ ಇದ್ರು, ಬರುವಾಗ ಬಹಳಷ್ಟು ನೋವಿನಲ್ಲಿ ಬಂದಿದ್ರು ಎನಿಸುತ್ತೆ. ಆದರೆ ಯಾರೂ ಊಹೆ ಮಾಡಿಕೊಳ್ಳುವುದಕ್ಕೆ ಆಗ್ತಿರಲಿಲ್ಲ. ಅವರಿಗೆ ಗೊತ್ತಿತ್ತು ಯಾರ್ಯಾರನ್ನ ಕ್ಯಾಪ್ಟನ್ ಮಾಡಬೇಕು ಅಂತ. ಅವರ ಟೀಮ್ನಲ್ಲಿ ಮಾಡಿದ ಸೆಲೆಕ್ಷನ್ ನಡೆದುಕೊಂಡ ರೀತಿ ಚೆನ್ನಾಗಿದೆ. ಜಯಶ್ರೀ ಅವರು ಹಠ ಹಿಡಿದು ಗೆದ್ರು, ಆದರೆ ಸೋಮಣ್ಣ ಸ್ವಲ್ಪ ನೊಂದುಕೊಂಡ್ರು ಅಂದರು. ಆಗ ಸೋಫಾ ಮೇಲೆ ಕುಳಿತಿದ್ದ ಜಯಶ್ರೀ ಏನೋ ಮಾತನಾಡಿದಂತಾಯಿತು. ಆಗ ಆರ್ಯವರ್ಧನ್ ಕೊಂಚ ಗರಂಗಿಯೇ ಉತ್ತರ ಕೊಟ್ಟಿದ್ದಾರೆ, ದಯವಿಟ್ಟು ಕೇಳಿ, ನಿಮ್ದೆಲ್ಲ ಮುಚ್ಕೊಂಡು ಕೇಳಿಲ್ವಾ? ನಾನು ರಾಶಿ ಭವಿಷ್ಯ ಹೇಳಿದಾಗ ಹರ್ಕೊಳ್ತಾ ಇದ್ರಿ, ಜೀವನ ಕೆಟ್ಟದಾದಾಗ ಇಲ್ಲ ವಿಷ ಕುಡಿತೀರಾ, ಇಲ್ಲ ಹೋಗಿ ಸಾಯ್ತೀರಾ. ನಿಮ್ಮ ನಾಯಿ ಬುದ್ಧಿ ಕೋತಿ ಬುದ್ಧಿ ಎಲ್ಲ ನಿಮ್ಮ ಊರಿನಲ್ಲಿ ಇಟ್ಕೊಳ್ಳಿ. ಇದು ಬಿಗ್ ಬಾಸ್, ಬಿಗ್ ಬಾಸ್ಗೆ ಮೊದಲು ಮರ್ಯಾದೆ ಕೊಡಿ. ನಾಯಿ ಥರ ಎಲ್ಲ ಆಡಬೇಡಿ, ಒಳ್ಳೆ ದೆವ್ವ ಥರ ಆಡ್ತಿದ್ದೀರಾ. ನನ್ನ ಮಾತುಗಳು ಪರ್ಫೆಕ್ಟ್ ಆಗಿದ್ದಾವೆ, ಉದಾಹರಣೆಗಳನ್ನು ಕೊಟ್ಟು ಮಾತನಾಡ್ತೇನೆ. ನಾವು ದಿವಸ 100 ಜನಕ್ಕೆ ಬೈಯುವವರು, 3 ಜನಕ್ಕೆ ಬೈಯುವುದು ದೊಡ್ಡ ಕೆಲಸವೇನಲ್ಲ. ನಾಯಿಗೆ ಉಗಿದಂತೆ ಉಗಿತೀನಿ, ಉಗಿದ್ರೆ ಡಿಕ್ಷನರಿಯಲ್ಲಿ ಇಲ್ಲದ ಪದಗಳನ್ನೇ ಹೇಳ್ತೀನಿ. 4 ಪದ ಅರ್ಥ ಆಗಬಹುದು, ಆದರೆ 100 ವರ್ಷದ ಮಾತುಗಳನ್ನು ಬೇಕಾದರೂ ಕೂಡ ಮಾತನಾಡ್ತೀನಿ ಅಂತ ಗರಂಗಿ ಹೇಳಿದ ಬಳಿಕ ಸೋಮಣ್ಣ ಬಗ್ಗೆ ಮಾತನಾಡಿ ಬಿಗ್ ಬಾಸ್ನಲ್ಲಿ ಎಲ್ಲ ಗೇಮನ್ನು ಅಟ್ಯಾಕ್ ಮಾಡುವ ತಾಕತ್ತು ಇರುವುದು ಸೋಮಣ್ಣನಿಗೆ ಮಾತ್ರ ಅಂತ ಹೋಗಲಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.